ಹಾಯ್, ಈ 21 ಡೇಸ್ ಸ್ಟೇ ಹೋಮ್ಗೆ ನನ್ನ ಕಡೆಯಿಂದ ಸ್ವಲ್ಪ ಐಡಿಯಾಸ್. ಐಡಿಯಾ ಅಂದ್ರೆ ಅಂತ ದೊಡ್ಡ ಐಡಿಯಾ ಏನಲ್ಲ, ನಾವು ಮರೆತ ಕೆಲವು ಕ್ಷಣಗಳನ್ನ ನೆನಪಿಸೋ ಪ್ರಯತ್ನ ಅಷ್ಟೆ. ಹೇಗಿದ್ರು ರಜಾ ಯಾಕೆ ಬೇಗ ಹೇಳಬೇಕು ಅಂತ ಬೆಳಿಗ್ಗೆ 9 ಗಂಟೆ ತನಕ ಮಲಗೋದ್ರಿಂದ ನಮ್ಮ ಡೇ ಕಂಪ್ಲೀಟ್ ಹಾಳಾಗುತ್ತೆ. ಅದಕ್ಕೆ ರಜಾ ಇದ್ದರೂ ಅಟ್ಲೀಸ್ಟ್ 6:30 ಎದ್ದೇಳೋಣ. ನಂತರ ಬೆಳಗಿನ ಕಾರ್ಯ ಮುಗಿಸಿ 20 ನಿಮಿಷ ಬಾಲ್ಕನಿ ಅಥವಾ ಕಿಟಕಿ ಪಕ್ಕ ಸೂರ್ಯನ ಬೆಳಕಲ್ಲಿ ಕೂರೋದು, ಇಲ್ಲ ನಿಮಗೆ ಯೋಗ ಬಂದರೆ ಯೋಗ ಮಾಡಿ. ಹೊರಗೆ ಹೋಗದೇ ಇರೋದ್ರಿಂದ ಈ ಸೂರ್ಯನ ಬೆಳಕಲ್ಲಿ ಕೂರೋದು ತುಂಬ ಉಪಯೋಗ ಆಗುತ್ತೆ. ನಂತರ ಬೆಳಗಿನ ಉಪಹಾರ ರೆಡಿ ಮಾಡೋದು. ಈಗ ತರಕಾರಿ ಅಷ್ಟು ಸಿಗ್ತಾ ಇಲ್ಲ, ಆದರೆ ಎಷ್ಟು ಸಿಗುತ್ತೋ ಅಷ್ಟು ತರಕಾರಿ ಬಳಸಿ ಅಡುಗೆ ಮಾಡೋಣ. ತರಕಾರಿ ಸಿಗಲಿಲ್ಲ ಅಂದರೆ ಏನಂತೆ, ಸ್ವಲ್ಪ ಒಣಕಾಳುಗಳನ್ನೇ ಬಳಸಿ ಅಡುಗೆ ಮಾಡೋಣ. ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡೋಣ. ಆದರೆ ಅದು ನಮ್ಮ ನಾಲ್ಗೆಗೆ ಮತ್ತು ದೇಹದ ಆರೋಗ್ಯಕ್ಕೆ ಎರಡಕ್ಕೂ ರುಚಿಯಾಗಿರಬೇಕು. ಚೆನ್ನಾಗಿ ಬೇಯಿಸಿದ ಅಡುಗೆಯನ್ನೇ ತಿನ್ನೋಣ. ಮಕ್ಕಳಿಗೂ ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಅಡುಗೆನ ಹೇಳ್ಕೊಡೋಣ. ನಂತರ ಕ್ಲೀನಿಂಗ್ ಟೈಮ್. ಕ್ಲೀನಿಂಗ್ ಅಂತ ಕೂಡಲೇ ಪೊರ್ಕೆ ಬಕೆಟು ಎಲ್ಲ ತಗೊಂಡು ದಿನಪೂರ್ತಿ ಅದೇ ಮಾಡೋದು ಬೇಡಪ್ಪ. ದಿನ ಒಂದೊಂದು ಕ್ಲೀನಿಂಗ್ಗೆ ಆಯ್ಕೆ ಮಾಡಿಕೊಡೋಣ. ಉದಾಹರಣೆಗೆ ಒಂದಿನ ಕಿಚನ್ನ ಕಬೋರ್ಡ್ ಕ್ಲೀನ್ ಮಾಡೋದು, ಇನ್ನೊಂದಿನ ಫ್ರಿಜ್, ಇನ್ನೊಂದಿನ ಬುಕ್ಕೆಲ್ಲನ್ನು ಜೋಡಿಸಿಡೋದು, ಹೀಗೆ ಸ್ವಲ್ಪ ಸ್ವಲ್ಪನೇ ಮಾಡೋಣ. ಇದರಿಂದ ಕ್ಲೀನಿಂಗ್ ಅಷ್ಟು ಬೋರ್ ಅನ್ಸಲ್ಲ. ಸಾಂಗ್ ಕೇಳಿಸ್ಕೋತಾ ಅಥವಾ ಸಾಂಗ್ ಹೇಳ್ತಾ ಮನೆ ಮಂದಿ ಎಲ್ಲ ಒಂದೊಂದು ಪುಟ್ಟ ಕ್ಲೀನಿಂಗ್ ಕೆಲಸನ ಹಂಚ್ಕೊಂಡು 21 ದಿನ ಒಂದೊಂದು ಗಂಟೆ ಮಾಡೋಣ. ಆಮೇಲೆ ಕೊನೆಗೆ ಕೈ ತೊಳೆಯೋದನ್ನ ಮರೆಯೋದು ಬೇಡ. ಆಮೇಲೆ ಈಗ ಸ್ವಲ್ಪ ಟೈಮ್ ಆಟ ಆಡೋಕ್ಕೂ ಟೈಮ್ ಕೊಡೋಣ. ಮಕ್ಕಳಿಗೆ ಈಗ ಸಮ್ಮರ್ ಹಾಲಿಡೇಸ್, ಅದರಿಂದ ಪ್ಲೀಸ್ ಫೋನು ಟಿವಿನೆಲ್ಲ ಸ್ವಲ್ಪ ಹೊತ್ತು ಬಂದ್ ಮಾಡಿಬಿಡೋಣ. ಎಲ್ಲರೂ ಕೂತು ಆಟಾಡೋಣ. ನಮ್ಮ ಮಕ್ಕಳಿಗೆ ಟ್ರೆಡಿಷ್ನಲ್ ಗೇಮ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಚೌಕಬುರ, ಕಣ್ಣಮುಚ್ಚಾಲೆ ಈ ಗೇಮ್ಸ್ನ ಸ್ವಲ್ಪ ಹೇಳ್ಕೊಡೋಣ. ಮಕ್ಕಳ ಜೊತೆ ನಾವು ಕೂತ್ಕೊಂಡು ಮಕ್ಕಳಾಗ್ಬಿಡೋಣ. ನಂತರ ಮಧ್ಯಾಹ್ನದ ಊಟ ಸಮಯ, ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡೋಣ. ಊಟ ಆದಮೇಲೆ ಹಬ್ಬಾ ಸ್ವಲ್ಪ ನಿದ್ದೆ ಮಂಪರು, ಈ ಹೊತ್ತಲ್ಲಿ ಸ್ವಲ್ಪ ಮೂವಿ ನೋಡೋಣ, ಸಿನಿಮಾ ನೋಡೋಣ. ಹಳೆ ಕಾಲದ ಸಿನಿಮಾಗಳು, ಮಕ್ಕಳ ಸಿನಿಮಾಗಳು, ಎಲ್ಲ ಥರದ ಸಿನಿಮಾನ ನೋಡೋಣ. ಆದರೆ ದಿನಕ್ಕೆ ಒಂದೇ ಒಂದು ಸಿನಿಮಾ ನೋಡೋಣ. ಜೋರಾಗಿ ನಕ್ಕೊಂಡು ವಯಸ್ಸಿನ ಮಿತಿ ಮರೆತು ಹಳೋ ಸೀನ್ ಬಂದಾಗ ಗುಳೋ ಅಂತ ಹೊತ್ಕೊಂಡು ಮೂವಿ ನೋಡೋ ಮಜಾನೇ ಬೇರೆ. ನಂತರ ಸಂಜೆ ಕಾಫಿ ಟೈಮ್, ಎಲ್ಲರೂ ಬಾಲ್ಕನಿಲಿ ಕೂತ್ಕೊಂಡು ಕಾಫಿ ಕುಡಿಯೋಣ. ನಮ್ಮ ಮಕ್ಕಳಿಗೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಹೇಳೋಣ. ನಂತರ ಗಾರ್ಡನ್ ಟೈಮ್ನಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಗಾರ್ಡನ್ಗೆ. ಅಲ್ಲಿ ಗಿಡಗಳಿಗೆ ನೀರು ಹಾಕೋದನ್ನ ಹೇಳ್ಕೊಡೋಣ. ಗಿಡ ನೆಡೋದು ಹೇಗೆ ಅಂತ ತೋರಿಸೋಣ. ಸಂಜೆ ಹೊತ್ತಲ್ಲಿ ಗಿಡಗಳ ಹಸಿರನ್ನು ನೋಡೋದು ಮನಸ್ಸಿಗೆ ಮತ್ತು ಕಣ್ಣಿಗೆ ಎರಡಕ್ಕೂ ತುಂಬ ಹಿತವಾಗಿರುತ್ತೆ. ಸಂಜೆ ಆಯಿತು, ಮತ್ತಿನ್ನೇನು? ಟಿವಿ ನೋಡೋದು ಬೇಡ, ಬಾಲ್ಕನಿಲಿ ಕೂತು ನಕ್ಷತ್ರಗಳನ್ನ ನೋಡೋಕ್ಕೆ ಕರ್ಕೊಂಡು ಹೋಗೋಣ. ಈ ಬ್ಯುಸಿ ಲೈಫ್ನಲ್ಲಿ ಈ ಸಣ್ಣ ಖುಷಿನ ನಾವು ಎಷ್ಟು ಮಿಸ್ ಮಾಡ್ಕೊಂಡಿರ್ತೀವಲ್ಲ. ಬಟ್ ಈ ಟೈಮ್ನ ವೇಸ್ಟ್ ಮಾಡದೆ ಬಾಲ್ಕನಿಲಿ ಕೂತು ಎಲ್ಲ ಕಿಟಕಿ ಪಕ್ಕನೇ ಕೂತ್ಕೊಂಡು ನಕ್ಷತ್ರಗಳನ್ನ ನೋಡೋಣ. ನಕ್ಷತ್ರಗಳನ್ನ ಜೋಡಿಸಿ ಅದಕ್ಕೆ ಕತೆ ಕಟ್ಟಿ ಹಳೆ ಅಜ್ಜಿ ಕಾಲದ ಕತೆಗಳನ್ನ ಮಕ್ಕಳಿಗೆ ಹೇಳೋಣ. ಈ ಬೆಳದಿಂಗಳಲ್ಲಿ ಕತೆಗಳನ್ನ ಕೇಳೋದು ಎಷ್ಟು ಚಂದ ಅಲ್ಲ. ನಂತರ ಬೇಗ ಊಟ ಮಾಡಿ ಬೇಗ ಮಲ್ಕೊಬಿಡೋಣ. ನಮ್ಮ ಲೈಫ್ ಎಷ್ಟು ಚಂದ ಅಲ್ಲ ಸ್ನೇಹಿತರೆ, ಆದರೆ ನಾವುಗಳೇ ಹಣದ ಹಿಂದೆ ಓಡಿ ಓಡಿ ನಮ್ಮ ಲೈಫ್ನ ಬ್ಯುಸಿ ಮಾಡ್ಕೊಂಡಿದ್ದೀವಿ. ಈ ಟೈಮ್ ನಮ್ಮ ಅಂತರಂಗವನ್ನು ತಿಳಿದುಕೊಳ್ಳೋಕ್ಕೆ